मोमेंट है ना, मर गया। मतलब स्वागत नम जो मत विशेष अतिथि सुमा आर नायक। सुमा आर नायक समाज में नम करावली सेवे अगे सण परचय मत मत ಮಂಗಳೂರಿನಲ್ಲಿ ಕಳೆದ 15 ವರ್ಷಗಳಿಂದ ನ್ಯಾಯವಾದಿಯಾಗಿರುವ ಶ್ರೀಮತಿ ಸುಮಾ ಆರ್ ನಾಯಕ್ ಅವರು ಕಳೆದ 25 ವರ್ಷಗಳಿಂದ ಅನಾರೋಗ್ಯ ಪೀಡಿತ ಗಾಯಗೊಂಡ ಹಾಗೂ ಬೀದಿ ಪ್ರಾಣಿಗಳ ಕಲ್ಯಾಣಕ್ಕಾಗಿ ಶ್ರಮಿಸಿದವರು। ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅಂತಿಮ ವರ್ಷದ ಕಾನೂನು ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಸಹಿತ ಅತ್ಯಧಿಕ ಅಂಕಕ್ಕಾಗಿ ಚಿನ್ನದ ಪದಕ ವಿಜೇತರಾಗಿರುವ ಸುಮಾ ಆರ್ ನಾಯಕ್ ಅವರು ಹಿಂದೂಸ್ತಾನಿ ಗಾಯಕಿಯಾಗಿ ಅನೇಕ ಪ್ರದರ್ಶನಗಳನ್ನು ನೀಡಿದ್ದಲ್ಲದೆ ಸಂಗೀತ ಸ್ಪರ್ಧೆಗಳಲ್ಲಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡವರು। ನ್ಯಾಯವಾದಿಯಾಗಿ ಜನ ಕಲ್ಯಾಣದ ಜೊತೆಗೆ ಪರಿಸರ ಮತ್ತು ಪ್ರಾಣಿಗಳ ಕಲ್ಯಾಣದಲ್ಲೂ ಅವಿರತ ಶ್ರಮಿಸಿದ ಸುಮಾ ಆರ್ ನಾಯಕ್ ಅವರು ವಿಶೇಷ ಆಸಕ್ತಿ ಮತ್ತು ಜೀವಿಪರ ಕಾಳಜಿಯಿಂದ ಅನಾರೋಗ್ಯ ಪೀಡಿತ ಗಾಯಗೊಂಡ ಹಾಗೂ ಬೀದಿ ಪ್ರಾಣಿಗಳ ರಕ್ಷಣೆ ಪಾಲನೆ ಮತ್ತು ಪೋಷಣೆಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಡೆಸಿಕೊಂಡು ಬಂದವರು। ಪ್ರಾಣಿಗಳ ಸಂರಕ್ಷಣೆಗಾಗಿ ನಿರಂತರ ಹೋರಾಟ ನಡೆಸುತ್ತಾ ಬಂದಿರುವ ಇವರು ಬೀದಿ ಪ್ರಾಣಿಗಳು ಪಕ್ಷಿಗಳು ಹಾಗೂ ಹಾವುಗಳ ಸಂರಕ್ಷಣೆಯ ಕಾರ್ಯಕ್ಕಾಗಿ ಮಂಗಳೂರಿನ ಶಕ್ತಿನಗರದಲ್ಲಿ 2000ನೇ ಇಸವಿಯಲ್ಲಿ ಇತರ ಟ್ರಸ್ಟಿಗಳೊಂದಿಗೆ ಅನಿಮಲ್ ಕೇರ್ ಟ್ರಸ್ಟ್ ಸಂಸ್ಥೆಯನ್ನ ಪ್ರಾರಂಭಿಸಿದರು। ಅನಿಮಲ್ ಕೇರ್ ಟ್ರಸ್ಟ್ ನಿಂದ ಸಾವಿರಾರು ಪ್ರಾಣಿಗಳ ರಕ್ಷಣೆ ಪ್ರಾಣಿಗಳು ಮತ್ತು ಪಕ್ಷಿಗಳಿಗಾಗಿ ಚಾರಿಟೇಬಲ್ ಆಸ್ಪತ್ರೆಯ ನಿರ್ವಹಣೆ ಪ್ರಾಣಿಗಳ ಕಲ್ಯಾಣ ಮತ್ತು ಕಾನೂನಿನ ಬಗ್ಗೆ ಜನಸಮುದಾಯಕ್ಕೆ ಜಾಗೃತಿ ಕಾರ್ಯಕ್ರಮ ಮೊದಲಾದವುಗಳು ನಡೆಯುತ್ತಿರುವುದು ಗಮನಾರ್ಹ ಅಂಶವಾಗಿದೆ। ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಸಿಎ ಬಂಧಿತ ಆನೆಗಳ ಕಲ್ಯಾಣ ಸಮಿತಿ ಪ್ರಾಣಿಗಳ ನೀತಿಶಾಸ್ತ್ರ ಸಮಿತಿಯ ಸದಸ್ಯರಾಗಿರುವ ಸುಮಾ ಆರ್ ನಾಯಕ್ ತನ್ನ ವಿಶೇಷ ಸಾಧನೆಗಾಗಿ ಅತ್ಯುತ್ತಮ ಪ್ರಾಣಿ ಆಶ್ರಯ ಪ್ರಶಸ್ತಿ ಪ್ರಾಣಿ ಕಲ್ಯಾಣ ಕಾರ್ಯಕರ್ತೆ ಪ್ರಶಸ್ತಿ ರೋಟರಿ ಮಂಗಳೂರು ವೊಕೇಷನಲ್ ಎಕ್ಸಲೆನ್ಸ್ ಅವಾರ್ಡ್ ಎನ್ಇಸಿಎಫ್ ಪರಿಸರ ಸಂರಕ್ಷಣೆ ಪ್ರಶಸ್ತಿ ಸಹಿತ ಹಲವು ಪ್ರಶಸ್ತಿ ಸನ್ಮಾನಗಳಿಗೆ ಪಾತ್ರರಾಗಿದ್ದಾರೆ। ವಿಫೊ ನ್ಯೂಸ್ 18ನೇ ವರ್ಷಾಚರಣೆಯ ಸಂಭ್ರಮದಲ್ಲಿ ಕೊಡಮಾಡುವ ವಿಫೊ ನ್ಯೂಸ್ ಅವಾರ್ಡ್ಗೆ ಶ್ರೀಮತಿ ಸುಮಾ ಆರ್ ನಾಯಕ್ ಆಯ್ಕೆಯಾಗಿದ್ದು ಇವರ ಪ್ರಾಣಿಗಳ ಕಲ್ಯಾಣ ಕಾರ್ಯದ ಅನನ್ಯ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸುತ್ತಿದ್ದೇವೆ। ಅವರ ಮುಂದಿನ ಬದುಕು ಬಂಗಾರವಾಗಲಿ ಭವಿಷ್ಯ ಉಜ್ವಲವಾಗಲಿ ಎಂದು ವಿಫೊ ನ್ಯೂಸ್ ಬಳಕ ಶುಭ ಹಾರೈಸುತ್ತದೆ। ಸುಮಾ ಆರ್ ನಾಯಕ್ ನಮ್ಮ ಜೊತೆಗಿದ್ದಾರೆ ವಿಫೋರ್ ನ್ಯೂಸ್ನ 18ನೇ ವರ್ಷದ ಈ ಸಂಭ್ರಮದಲ್ಲಿ ಅವರು ಈ ಒಂದು ಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆಗೋಸ್ಕರ ನಮ್ಮ ಕಡೆಯಿಂದ ಒಂದು ಸಣ್ಣ ಸನ್ಮಾನ। ನಮ್ಮ ವಿಫೋರ್ ನ್ಯೂಸ್ನ ಮಲಕರು ಲಕ್ಷ್ಮಣ್ ಕುಂದರ್ ಜೊತೆಗೆ ಐ ಟೈಟನ್ ಎಕ್ಸ್ಪ್ರೆಸ್ನ ಸಾಗರ್ ಅವರು ಜೊತೆಗೆ ಹಿರಿಯ ಗಾಯಕರು ಪ್ರಭಾಕರ್ ತಣ್ಣೀರು ಬಾವಿ ಅದರ ಜೊತೆಯಲ್ಲಿ ನಮ್ಮ ವಿಫೋರ್ ನ್ಯೂಸ್ನ ಉಪಾಧ್ಯಕ್ಷೆ ರೋಸ್ಲಿನ್ ಡಿಲಿಮಾ ಇವರೆಲ್ಲರೂ ಸುಮಾ ಆರ್ ನಾಯಕ್ ಅವರನ್ನು ಸನ್ಮಾನಿಸ್ತಾ ಇದ್ದೇವೆ। ಬಹಳ ಸಂತೋಷ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಸುಮಾ ಆರ್ ನಾಯಕ್ ಅವರನ್ನು ಈ ಒಂದು ಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆಗೋಸ್ಕರ ಬಿಫೋರ್ ನ್ಯೂಸ್ ಸನ್ಮಾನಿಸ್ತಾ ಇದೆ। ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ಸಮಾಜಕ್ಕೆ ತನ್ನಂತಾನು ತೊಡಗಿಸಿಕೊಳ್ಳಬೇಕು ಅಂತ ಅಂದುಕೊಂಡಾಗ ಎದುರಾಗುವಂಥ ಸಮಸ್ಯೆಗಳು ಅಷ್ಟಿಷ್ಟಲ್ಲ ಇಲ್ಲಿ ಅಂತೂ। ಯಾಕಂದರೆ ಪ್ರಾಣಿ ದಯಾ ಸಂಘಗಳು ಅಥವಾ ಪ್ರಾಣಿಗಳ ಒಂದು ರಕ್ಷಣೆಯನ್ನು ಮಾಡುವಂಥ ಒಂದು ಕಾಳಜಿಯನ್ನು ಇಟ್ಟುಕೊಂಡು ಅವುಗಳಿಗೂ ಒಂದು ಬದುಕಿದೆ, ಅವುಗಳ ಬದುಕಿನ ಜೊತೆಗೆ ಮನುಷ್ಯರ ಬದುಕು ಇನ್ನೊಂದಿದೆ ಅಂತನ್ನುವಂಥದ್ದು, ಅಂದರೆ ಎಲ್ಲ ಜೀವಿಗಳಿಗೂ ಪರಸ್ಪರ ಸಂಬಂಧ ಇದೆ ಅಂತನ್ನುವುದನ್ನು ನೋಡ್ತಾ ಸಮಾಜಕ್ಕೆ ಈ ಒಂದು ಸಾಧನೆಯನ್ನು ಮಾಡಿರುವುದು ಸಣ್ಣ ವಿಷಯವಲ್ಲ। ಸುಮಾ ಆರ್ ನಾಯಕ್ ಭಾಳ ವರ್ಷಗಳಿಂದ ಈ ಕ್ಷೇತ್ರದಲ್ಲಿದ್ದಾರೆ, ಮಾಧ್ಯಮವಾಗಿ ಮತ್ತು ವ್ಯಕ್ತಿಗತವಾಗಿ ನಾವು ಕೂಡ ನೋಡ್ತಾ ಬಂದಿರುವಂಥದ್ದು। ಸುಮಾ, ಏನು ಅನಿಸ್ತದೆ ಈ ಸಂದರ್ಭ? ನಮಸ್ಕಾರ. ಸತತವಾಗಿ 24 ವರ್ಷ ಆಯಿತು ಈ ಪ್ರಾಣಿದಯಾ ಸಂಘದಲ್ಲಿ, ಅನಿಮಲ್ ಕೇರ್ ಟ್ರಸ್ಟಲ್ಲಿ ನಾವು ಸರ್ವಿಸ್ ಕೊಡ್ತಾ ಇರೋದು. ಎಂಟೈರ್ ದಕ್ಷಿಣ ಕನ್ನಡದಲ್ಲಿ ಒಂದೇ ಆನಿಮಲ್ ಶೆಲ್ಟರ್ ಕಮ್ ಚಾರಿಟಬಲ್ ಹಾಸ್ಪಿಟಲ್ ಎಂಟೈರ್ ಮ್ಯಾಂಗ್ಳೂರ್, ಪುತ್ತೂರ್, ಉಡುಪಿ, ಉಡುಪಿ ಡಿಸ್ಟ್ರಿಕ್ಟಿಂದ ಹುಷಾರಿಲ್ಲದದ್ದು, ಆಕ್ಸಿಡೆಂಟ್ ಕೇಸಸ್,
ನಾಯಿ ದನ ಬೆಕ್ಕು ಪಕ್ಷಿಗಳು ಬರ್ತಾ ಇರ್ತದೆ ಗವರ್ನಮೆಂಟ್ ಇಂದ ಯಾವುದೇ ಈ ತರದ ಒಂದು ಸಂಸ್ಥೆ ಇಲ್ಲ ಆದ ಕಾರಣ ಇದು ಒಂದು ನಮ್ಮದು ಒಂದು ಪ್ರಯತ್ನ ಮತ್ತು ಒಂದು ಚಾಲೆಂಜ್ ಆಗಿ ತಗೊಂಡು ನಾವು ಸ್ಟೂಡೆಂಟ್ ಇರುವಾಗ ಮಾಡಿದ ಒಂದು ಸಂಸ್ಥೆ ಇದು ಪ್ರೀತಿಯಿಂದ ನಾವೆಲ್ಲ ಪ್ರಾಣಿ ಪ್ರಿಯರು ಒಟ್ಟು ಮಾಡಿದ ಸಂಸ್ಥೆ ನನ್ನ ಅನಿಸಿಕೆ ಎಂದರೆ ಏನಂದರೆ ಭಗವಂತರು ನಮಗೆ ಮತ್ತೆ ಎಲ್ಲ ಜೀವಿಗಳನ್ನು ಸಹಬಾಳ್ವಿಕೆಯಿಂದ ಈ ಇದು ಈ ಆನ್ ದಿಸ್ ಪ್ಲ್ಯಾನೆಟ್ ಇರಬೇಕಂತ ಮಾಡಿದ್ದು ಅವುಗಳಿಗೆ ಒಂದು ಡಿಗ್ನಿಫೈಡ್ ಲೈಫ್ ಇದೆ ಅವರಿಗೆ ಅವರದ್ದೇ ಒಂದು ಸ್ಪೇಸ್ ಇದೆ ಅವರಿಗೆ ಹುಷಾರಿಲ್ಲದೆ ಬಾಯಿ ಬರೋದಿಲ್ಲ ಆಗಿರುವಾಗ ನಮ್ಮ ಕರ್ತವ್ಯ ಆಗಿರ್ತದೆ ಮನುಷ್ಯರಾಗಿ ಅವುಗಳಿಗೆ ನಾವು ಪ್ರೀತಿಯಿಂದ ಅವರಿಗೆ ಟ್ರೀಟ್ಮೆಂಟ್ ಕೊಡೋದು ಊಟ ಕೊಡೋದು ಆಹಾರ ಕೊಡೋದು ಆನಿಮಲ್ ಕ್ಯಾರ್ಟರ್ಸ್ ಬೇಸಿಕ್ಲಿ ಬೀದಿ ಪ್ರಾಣಿಗಳಿಗೆ ಮಾತ್ರ ಸೀಮಿತವಾಗಿದೆ ಏಕೆಂದರೆ ರಸ್ತೆಯ ಅಪಘಾತ ಆದ ನಂತರ ರಸ್ತೆಯಲ್ಲಿ ನರಳುತ್ತಿರುವ ಪ್ರಾಣಿಗಳಿಗೆ ಮುಟ್ಟಿ ಅದನ್ನು ಕರ್ಕೊಂಡು ಹೋಗಲಿಕ್ಕೆ ಜನರು ಮುಂದೆ ಬರೋದು ತುಂಬ ಕಡಿಮೆ ಆದ ಕಾರಣ ಈ ಥರ ಸಂಸ್ಥೆಗಳು ಇನ್ನೂ ಬೆಳಿಬೇಕು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಎಂಟೈರ್ ಇಂಡಿಯಾದಲ್ಲಿ ಇರಬೇಕಂತ ನಮ್ಮದು ಒಂದು ಆಸೆ ಈ ಶ್ವಾನಗಳ ಬಗ್ಗೆ ಬಹಳ ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ ಒಂದು ರೀತಿಯ ತಾತ್ಸಾರ ಇತ್ತೀಚೆಗೆ ಹೆಚ್ಚು ಕಂಡು ಬರ್ತಾ ಇದೆ ನಾಯಿಗಳ ಬಗೆಗೆ ಬೀದಿ ನಾಯಿಗಳ ಬಗೆಗೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಹೇಗೆ ಜನ ಅದನ್ನು ನಿಭಾಯಿಸಬಹುದು ಅಂತ ಆ್ಯಕ್ಚುಲಿ ಆ್ಯಸ್ ಅ ಸಿಟಿ ಡೆವಲಪ್ಸ್ ವಿ ಆರ್ ಈಟಿಂಗ್ ಇನ್ ದ ಸ್ಪೇಸ್ ಎವ್ರಿ ಲಿಟಲ್ ಸ್ಪೇಸ್ ದಟ್ ಇಸ್ ಅವೈಲೇಬಲ್ ಸೊ ಏನಾಗ್ತದೆ ಹುಟ್ಟಿ ಬೆಳೆದ ಸ್ಥಳಗಳಲ್ಲಿ ಬಿಲ್ಡಿಂಗ್ ಕಟ್ತೇವೆ ಗದ್ದೆಗಳನ್ನು ಇದು ತೆಗೆದುಹಾಕಿ ವೇಕೆಂಟ್ ಸ್ಪಾಟ್ಸ್ಗಳನ್ನು ತೆಗೆದುಹಾಕಿ ಬಿಲ್ಡಿಂಗ್ ಫ್ಲ್ಯಾಟ್ಸ್ ಅದೆಲ್ಲ ಕಟ್ತಾ ಹೋಗ್ತೇವೆ ಶ್ವಾನಗಳಲ್ಲಿ ಹೋಗೋದು ಸೊ ಅದಕ್ಕೋಸ್ಕರ ಒಂದು ಮಹಾನಗರ ಪಾಲಿಕೆಯಿಂದ ಆಲ್ ಇಂಡಿಯಾ ಲೆವೆಲಲ್ಲಿ ನಾವು ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಆ್ಯಂಡ್ ಆ್ಯಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಹುಚ್ಚು ನಾಯಿ ನಿಯಂತ್ರ ಲಸಿಕೆ ಸೊ ಒಂದು ಏರಿಯಾದಲ್ಲಿ 20 ನಾಯಿಗಳಿದ್ದರೆ ಅದರ ಪಾಪ್ಯುಲೇಷನನ್ನು ಹ್ಯೂಮೇನ್ ರೀತಿಯಲ್ಲಿ ಕಂಟ್ರೋಲ್ ಮಾಡೋದು ನಾವು ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮಿಂದ ಆ್ಯನಿಮಲ್ ಕ್ಯಾರ್ಟರ್ಸಿಂದ ಮಾಡ್ತಾ ಇದ್ದೇವೆ ರೇಬಿಸ್ ಲಸಿಕೆ ಕೊಟ್ಟು ಅವುಗಳ ರೇಬಿಸ್ ಇದು ಪ್ರಾಬ್ಲಮ್ ಸಹ ಸಾಲ್ವ್ ಮಾಡ್ತಾ ಇದ್ದೇವೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ದೇಸಿ ನಾಯಿಗಳನ್ನು ಅಂದರೆ ದೇಸಿ ಮರಿಗಳನ್ನು ರಸ್ತೆಯಿಂದ ಪಿಕಪ್ ಮಾಡಿ ಅದಕ್ಕೆ ಒಂದು ಮನೆ ಮುಟ್ಟೋದು ಅದು ಸಹ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದೇವೆ ನಮ್ಮ ಶ್ಲೋಗನ್ ಏನಂದರೆ ಬಿ ಇಂಡಿಯನ್ ಅಡಾಪ್ಟ್ ಇಂಡಿಯನ್ ಡಾಗ್ಸ್ ಆ್ಯಂಡ್ ಕ್ಯಾಟ್ಸ್ ಶಾಪಿಗೆ ಹೋಗಿ ತಗೊಳ್ಳೋಕ್ಕಿಂತ ಬ್ರೀಡನ್ನು ನಮ್ಮ ವಠಾರದಲ್ಲಿ ಅಥವಾ ನಮ್ಮ ರೋಡಲ್ಲಿ ನಾಯಿ ಮರಿ ಹಾಕಿದರೆ ಆ ಮರಿಯನ್ನು ದತ್ತು ತಗೊಳ್ಳಿ ಆ ತಾಯಿಗೆ ಒಂದು ಆಪರೇಷನ್ ಮಾಡುವ ವ್ಯವಸ್ಥೆ ಇದೆ ನಮ್ಮ ಸಂಸ್ಥೆಗೆ ಕಾಂಟ್ಯಾಕ್ಟ್ ಮಾಡಿ ಅವಳಿಗೆ ಆಪರೇಷನ್ ಮಾಡಿ ಮತ್ತು ಎರಡು ಥರ ಜನರಿದ್ದಾರೆ ಒಂದು ತುಂಬ ಪ್ರೀತಿ ಮಾಡುವವರು ಊಟ ಹಾಕುವವರು ಸಹನೆಯಿಂದ ಪ್ರಾಣಿಗಳು ಸಲಹುವರು ಇನ್ನೊಂದು ವೆರಿ ಇಂಟಾಲರೆಂಟ್ ಆ ಒಂದು ಸೊಸೈಟಿಯಲ್ಲಿ ಇದ್ದದ್ದು ಇಂಬ್ಯಾಲೆನ್ಸೇ ಅದು ಬಟ್ ಏನು ಕಾನೂನಲ್ಲಿ ಹೇಳ್ತದೆ ನಮ್ಮ ದೇಶದಲ್ಲಿ ಏನು ನಮ್ಮ ಕಾನೂನು ಹೇಳ್ತದೆ ಅಂದರೆ ವಿ ಹ್ಯಾವ್ ಟು ಲಿವ್ ಟುಗೆದರ್ ವಿತ್ ಆರ್ ಆ್ಯನಿಮಲ್ಸ್ ಆರ್ ಫಂಡಮೆಂಟಲ್ ಡ್ಯೂಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇಸ್ ಟುವರ್ಡ್ಸ್ ದಿ ಎನ್ವೈರ್ಮೆಂಟ್ ಆ್ಯಂಡ್ ಲಿವಿಂಗ್ ಅಲಾಂಗ್ ವಿತ್ ದಿ ಆ್ಯನಿಮಲ್ಸ್ ಸೊ ಪೀಪಲ್ ಹ್ಯಾವ್ ಟು ಲರ್ನ್ ಟು ಲಿವ್ ವಿತ್ ಆ್ಯನಿಮಲ್ಸ್ ಎಸ್ಪೆಷಲಿ ಡಾಗ್ಸ್ ಇಂಟಾಲರೆನ್ಸ್ ಇರಲಿಕ್ಕಿಲ್ಲ ಮತ್ತು ಏನಾದರೂ ಸ್ಪೆಸಿಫಿಕ್ ಆಗಿ ಪ್ರಾಬ್ಲಮ್ ಎಂದರೆ ಸಿಟಿ ಕಾರ್ಪೊರೇಷನಿಗೆ ಅಥವಾ ನಮ್ಮ ಗಮನಕ್ಕೆ ತನ್ನಿ ಅದನ್ನು ಹೇಗೆ ನಾವು ಹಾರ್ಮೋನಿಯಸ್ಲಿ ಸಾಲ್ವ್ ಮಾಡಲಿಕ್ಕೆ ಆಗ್ತದೆ ಎಲ್ಲ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಇದೆ ಅಂತ ಬಹಳ ಒಂದು ಒಳ್ಳೆ ವರ್ಡ್ ಹೇಳಿದ್ರಿ ಪ್ರಾಣಿಗಳ ಜೊತೆ ಮನುಷ್ಯ ಬದುಕಲು ಕಲಿತಾಗ ಈ ಸಮಸ್ಯೆಗಳಿಗೆ ಪರಿಹಾರ ಪ್ರಾಣಿ ಪಕ್ಷಿ ಮರ ಗಿಡ ಎಲ್ಲರ ಜೊತೆ ಮರ ಕಡಿಯೋದು ಭಾರಿ ಸುಲಭ 2 ಸೆಕೆಂಡ್ ಜೆ ಸಿ ಬಿ ಬಂದು ಮೋಡ್ ಆನ್ ಮಾಡ್ತದೆ ಆ ಒಂದು ಗಿಡವನ್ನು ನೆಡೆಯೋದು ಅದನ್ನು ಪೋಷಣೆ ಮಾಡಿ ಅದನ್ನು ಮರ ಮಾಡೋದು ಎಷ್ಟು ಕಷ್ಟ ನಮಗೆ ಅದು ಅದರಲ್ಲಿದ್ದ ಪ್ರಾಣಿ ಪಕ್ಷಿಗಳಿಗೆ ಎಷ್ಟು ಕಷ್ಟ ಒಂದು ಮರ ಬಿದ್ದಾಗ ಆ ಒಂದು ಅನಿಸಿಕೆ ಮನುಷ್ಯರಲ್ಲಿ ಮೂಡಲೇ ಆಗಲೇಬೇಕು ಮಳೆ ಇಲ್ಲ ಯಾಕೆ ಸೊ ನಾವು ನೋಡ್ತಾ ಇದ್ದೇವೆ ಜೂನ್ ಆಯಿತು ಇನ್ನೂ ನಮಗೆ ಮಳೆ ಬರಲಿಲ್ಲ ಸರಿಯಾಗಿ ಸೊ ಇದೆಲ್ಲ ಪ್ರಕೃತಿಯ ಪ್ರಕೋಪ ಆ್ಯಂಡ್ ಸಹಬಾಳ್ವಿಕೆ ಇಲ್ಲದಿದ್ದರೆ ಇದೇ ಆಗೋದು ಇನ್ನೂ ಸಹ ಎಸ್ ಸುಮಾ ಭಾಳ ಸಂತೋಷ ಅನಿಸ್ತಾ ಇದೆ ವೃತ್ತಿಯಲ್ಲಿ ಒಬ್ಬ ವಕೀಲರಾಗಿ ಒಬ್ಬ ಕಲಾವಿದೆಯೂ ಆಗಿ
ಜೊತೆಗೆ ಸಮಾಜ ಸೇವೆಯಲ್ಲಿ ಪ್ರಾಣಿಗಳ ಜೊತೆ ನಾವು ಬದುಕಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅವುಗಳ ಉಳಿ ಬಹುಶಃ ಮಂಗಳೂರಿನಲ್ಲಿ ಇವತ್ತು ಸಾಕು ಪ್ರಾಣಿಗಳ ಬಗ್ಗೆ ಒಂದಷ್ಟು ಕಾಳಜಿ ಬಂದಿದ್ದರೆ ಅದಕ್ಕೆ ಸುಮ ಆರ್ ನಾಯಕ್ ಅವರು ಕಟ್ಟಿದಂತ ಏನು ಅವರ ಸಂಸ್ಥೆ ಇದೆ ಅದು ಕೂಡ ಕಾರಣ ಆಗ್ತಿದೆ ಅಂತ ಹೇಳ್ತಾ ಬಹಳ ಸಂತೋಷ ಆಗ್ತಿದೆ 18ನೇ ವರ್ಷದ ಈ ಒಂದು ಸಂಭ್ರಮದಲ್ಲಿ ನಿಮ್ಮನ್ನು ನಾವು ಸನ್ಮಾನ ಮಾಡುತ್ತಾ ಇದ್ದೀವಿ ಅಂತ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಮೀ ಅಂಡ್ ಆಲ್ ದಿ ಬೆಸ್ಟ್ ಎಲ್ಲಾ ಅತಿಥಿಗಳಿಗೂ ಪ್ರಭಾಕರ್ ನಿರ್ಮಾರ್ಗ ಅವರಿಗೂ ಸಾಗರ್ ಅವರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು